ಭಾನುಭಾಗ್ಯ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ತಾ ಇದ್ದೀನಿ. ಇವತ್ತು ಅಡುಗೆ ಕೆಲಸ ಎಲ್ಲ ನಿಮ್ಮಿಬ್ರದೆ. ಏನ್ ಪಾರ್ವತಿ, ಗಣಗಿನ್ ನೋಡೋಕೇನಾದ್ರೂ ಹೋಗ್ತಾ ಇದೆಯಾ ಹೆಂಗೆ? ಕಣೆ ಬಾನು, ನನಗೂ ಅದೇ ಡೌಟು. ಅಮ್ಮ ತಾಯಂದ್ರ, ನೀವ್ ಅನ್ಕೊಂಡಿರೋ ತರ ಏನೂ ಇಲ್ಲ, ನಾನ್ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ಸರಿ ಸರಿ, ಹೋಗ್ ಬಾ, ಒಳ್ಳೇದಾಗ್ಲಿ. ಏನೇ ಪಾರ್ವತಿ, ಪಂಡ್ರಾಪುರಕ್ಕೆ ಏನಾದ್ರೂ ಹೊರಟಿಯೋ, ಏನ್ ಕಥೆ? ಹಾಗೇನಿಲ್ಲ ಮೇಡಮ್. ಸರಿ ಸರಿ, ಹೋಗಿ ಹರಳೆಣ್ಣೆ ತಗೊಂಡ್ ಬಂದು ನನ್ನ ತಲೆಗೆ ಹಚ್ಚು. ಅಯ್ಯೋ, ಆ ಹಾಳಾದ ಕಷಾಯ ಕುಡ್ದು ಕುಡ್ದು ನಂಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ, ಅಷ್ಟು ಉಷ್ಣ ಆಗೋಗ್ಬಿಟ್ಟಿದೆ. ಹೋಗು. ಏನೇ ಇನ್ನು ಇಲ್ಲೇ ನಿಂತಿದ್ಯಾ? ಹೇಳಿ ಕೇಳಿಸ್ತಿಲ್ವಾ, ನೀನ್ ಹಳ್ಳಿಯಿಂದ ತಂದಿದೆಯಲ್ಲ ಎಣ್ಣೆ, ಅದನ್ ತಗೊಂಡ್ ಬಾ, ಹೋಗೋ. ಮೇಡಮ್, ಅದು ಒಂದ್ ಸ್ವಲ್ಪ ದೇವಸ್ಥಾನಕ್ ಹೋಗ್ ಬರ್ಬೇಕಿತ್ತು. ಓಹೋ, ಇತ್ತೀಚೆಗೆ ಯಾಕೋ ಮೇಡಮ್ ಅವ್ರದ್ದು ಟೆಂಪಲ್ ರನ್ ಜಾಸ್ತಿ ಆಗಿದೆ. ಮುಂದೆ ರಾಜಕೀಯಕ್ಕೇನಾದ್ರೂ ಇಳಿತಾ ಇದೆಯೇನೆ ಪಾರ್ವತಿ? ಹಂಗೇನಾದ್ರೂ ಇದ್ರೆ ನನ್ಗೆ ಹೇಳ್ಬಿಡು, ನಾನೇ ಬಂದು ಫ್ರೀಯಾಗಿ ನಿನಗೆ ಕ್ಯಾನ್ವಾಸ್ ಮಾಡ್ಕೊಡ್ತೀನಿ. ನಾವ್ ಆಕಾಡ ಕೇಳಿದ್ರೆ ಗೊತ್ತಲ್ಲ, ನಮ್ ಎದುರಾಳಿ ಗೆಲ್ಲೋ ಮಾತೇ ಇಲ್ಲ. ಏನೋ ಮೇಡಮ್, ಅದು ಇವತ್ ದೇವಸ್ಥಾನಕ್ ಬಂದ್ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ದೇವಸ್ಥಾನಕ್ ಹೋಗ್ ಬಂದ್ಮೇಲೆ ಎಣ್ಣೆ ಹಚ್ಚಲ? ಏನೇ, ನಿನಗ್ ನನ್ ಸೇವೆಗಿಂತ ಆ ದೇವ್ ಸೇವೆನೆ ಹೆಚ್ಚಾಗೋಯ್ತಾ? ಮೊದ್ಲು ನಾನ್ ಹೇಳಿದ ಕೆಲ್ಸ ಮಾಡೋ, ಆಮೇಲೆ ದೇವಸ್ಥಾನಕ್ ಹೋಗುವಂತೆ. ಹೋಗಿ ಎಣ್ಣೆ ತಗೊಂಡ್ ಬಾ. ಅಯ್ಯೋ, ನಾನ್ ದೇವಸ್ಥಾನಕ್ ಹೋಗೋದನ್ನ ತಡಿತಾ ಇದಾರಲ್ಲ, ಈಗ ಏನ್ ಮಾಡೋದು? ಪಾರ್ವತಿ, ನೀನಿನ್ನು ಮಾರ್ಕೆಟಿಗೆ ಹೋಗಿಲ್ವಾ? ಅಲ್ಲ, ಕಿಚನ್ ಅಲ್ಲಿ ಒಂದು ತರಕಾರಿ ಇಲ್ಲ, ಮನೇಲಿ ರೇಷನ್ ಎಲ್ಲ ಖಾಲಿ ಆಗಿದೆ. ನಾನ್ ನಿನ್ನೆನೆ ಹೇಳಿದ್ದೆ ತಾನೆ, ಬೆಳಗ್ಗೆನೆ ಹೋಗಿ ರೇಷನ್ ತರಕಾರಿ ಎಲ್ಲ ತಗೊಂಡ್ ಬರ್ಬೇಕು ಅಂತ. ಹೇಳೋ ಕೆಲ್ಸ ಮಾಡೋದಿಕ್ಕಾಗಲ್ಲ ನಿನಗೆ? ಏನು, ನೀನ್ ಏನ್ ಬೇಸಾಕಿದ್ರು ನಾವ್ ತಿನ್ಬೇಕು ಅಂತನಾ? ನೀವೇ ಹೇಳಿ ಚಿಕ್ಕತೆ, ನಾನ್ ಹೇಳಿದ್ರೆಲ್ಲೆಂದ್ರೂ ತಪ್ಪಿದ್ಯಾ? ಅಯ್ಯೋಯ್ಯೋ, ನಮ್ ತಾಯಿ ಎಡಗೂ ತಪ್ಪಿಲ್ಲಮ್ಮ. ಆಹಾ, ನೀನ್ ಒಂದೊಂದು ಮಾತು ಸ್ಫಟಿಕ ಸ್ಫಟಿಕ ತರ ಇದೆಯಮ್ಮ ಜನನಿ. ಅಯ್ಯೋ, ಏನೇ ಹಾಳದೋಳೆ, ಮಾರ್ಕೆಟ್ಗೆ ಹೋಗಿ ತರಕಾರಿ ತರಕ್ಕೆ ನಿನ್ಗೆ ಮೈ ಬಾರನ? ನಮ್ ಜನನಿ ಮಾತಿಗೆ ಬೆಲೆ ಅಲ್ವಾ? ಈ ಮನೆ ಕಿರಿಸಸೆ ಕಣೆ ಅವಳು. ಸರಿಯಾಗಿ ಹೇಳಿದ್ರಿ ಚಿಕ್ಕತ್ತೆ, ಇವಳು ಹೋಗ್ದೆ ಇನ್ನು ನಿಮ್ಮನ್ ಕಳ್ಸೋದಿಕ್ಕಾಗತ್ತಾ? ಹಾ, ಸರಿಯಾಗಿ ಹೇಳ್ದೆ. ಅಂದ್ರೆ ಮಾರ್ಕೆಟ್ಗೆ ತರಕಾರಿ ತರೋದಕ್ಕೆ ನೀವ್ ಹೋಗ್ತೀರಾ? ಜನನಿ, ನಾನೇ ಅಕ್ಕಮ್ಮ ಹೋಗ್ಲಿ ಈ ಕೆಲಸದೊಳಿರುವಾಗ. ಲೇ, ಇನ್ನು ಏನೇ ನಿತ್ಕೊಂಡ್ ನೋಡ್ತಾ ಇದ್ಯಾ? ಹೋಗೆ ಮಾರ್ಕೆಟ್ ಹೋಗಿ ಅದೇನೇನ್ ತರಕಾರಿ ಬೇಕು ತಗೊಂಡ್ ಬಾ. ಅವಳ ಮುಖಕ್ಕೆ ಬ್ಯಾಗ್ ಬಿಸಕಮ್ಮ, ತಗೋ. ಮೇಡಮ್, ನಿಮ್ ತಲೆಗೆ ಎಣ್ಣೆ ಯಾರು ಹಚ್ತಾರೆ? ಲೇ, ಎಣ್ಣೆ ಯಾರ್ ಬೇಕಾದ್ರೂ ಹಚ್ತಾರೆ ಕಣೆ. ಮೊದ್ಲು ನೀ ನಮ್ ಜನನಿ ಹೇಳಿದ ಕೆಲ್ಸ ಮಾಡೋ. ಸರಿ ಮೇಡಮ್. ಜನನಿ, ಇವತ್ತು ಇವತ್ತು ನೀನು ಅರಸನ ಕೋಟೆ ಸೊಸೆ ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ಟೆ ಕಣಮ್ಮ. ನೀನ್ ಇವತ್ತು ಆ ಪಾರ್ವತಿ ಜೊತೆ ಮಾತಾಡಿದ ರೀತಿ, ಅಬ್ಬಾ, ನನಗಂತೂ ಕ್ಯಾರೆಟ್ ಜ್ಯೂಸ್ ಕುಡ್ದಷ್ಟು ಖುಷಿ ಆಗ್ತಿದೆ. ಇನ್ಮೇಲೆ ಕೆಲಸದವ್ರ ಜೊತೆ, ಅದ್ರಲ್ಲೂ ಆ ಪಾರ್ವತಿ ಜೊತೆ ಇದೇ ಗೊತ್ತು ಮೇಂಟೈನ್ ಮಾಡ್ಬೇಕು. ಆಯ್ತಮ್ಮ ಜನನಿ? ಆಯ್ತು ಚಿಕ್ಕತ್ತೆ. ವೆರಿ ಗುಡ್, ಹೋಗು ಆರಾಮಾಗಿ ರೆಸ್ಟ್ ಮಾಡು. ಅಯ್ಯೋ, ಅವರಿಬ್ರು ಆಫೀಸ್ಗೆ ಹೋಗಕ್ ಬಿಡಬಾರ್ದಾಗಿತ್ತು, ನೀನ್ ಅವ್ರನ್ನ ತಡಿಬೇಕಾಗಿತ್ತು ತಾನೆ. ಯಾಕಕ್ಕ ಹೀಗೆ ಹೇಳ್ತಿದ್ದೀರಾ? ಅಂಥದ್ದೇನಾಯ್ತು? ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಇಲ್ಲ, ಇವತ್ ಯಾಕೋ ದಿನ ಸರಿ ಇಲ್ಲ, ಅವರಿಬ್ರು ಮನೇಲೇ ಇರಿಸ್ಕೋಬೇಕಾಗಿತ್ತು. Thank you.
ಪಾರ್ವತಿ, ಅಮ್ಮ ಫೋನ್ ಮಾಡ್ತಾ ಇದಾರೆ. ಏನ್ ವಿಷಯ ಅಂತ ಕೇಳಿ ಯಜಮಾನ್ರೆ. ಹಲೋ ಅಮ್ಮ. ಆದಿ, ಎಲ್ಲಿದ್ಯಪ್ಪ? ಅಮ್ಮ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಮ್ಮ. ಇಷ್ಟು ಬೇಗ ಆಫೀಸ್ಗೆ ಹೊರಟ್ಬಿಟ್ಯಾ? ಯಾಕೆ ಇವತ್ತು ಅಂತ ಏನು ಅರ್ಜೆಂಟ್ ಕೆಲಸ ಇತ್ತು? ಅಮ್ಮ, ಅದು ಪ್ರಿಯಾ ಫೋನ್ ಮಾಡಿದ್ರು, ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ಇದೆ ಅಂತ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಹೊರಟ್ಬಿಟ್ಟೆ. ನಿಮ್ಗೆ ಹೇಳೋದಕ್ಕೂ ಆಗ್ಲಿಲ್ಲ. ಸಾರಿ ಅಮ್ಮ. ಪ್ರೀತನು ನಿನ್ ಜೊತೆ ಬರ್ತಿದ್ದಾನ? ಹೌದಮ್ಮ, ಪ್ರೀತನು ಬರ್ತಾ ಇದ್ದಾನೆ. ಸರಿ, ಏನೇ ಮೀಟಿಂಗ್ ಇದ್ರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ತಕ್ಷಣ ಮನೆಗೆ ವಾಪಸ್ ಬನ್ನಿ. ಯಾಕಮ್ಮ, ಏನಾಯ್ತು? ಅಖಿಲ, ಫೋನ್ ಕೊಡುವ ನಿಮಿಷ. ಹಲೋ ಆದಿತ್ಯ, ಏನಿಲ್ಲಪ್ಪ, ನಿಮ್ದು ಅದೇನ್ ಮೀಟಿಂಗ್ ಇದೆಯೋ ಮುಗಿಸ್ಕೊಂಡು ಬೇಗ ಮನೆಗೆ ಬನ್ನಿ, ಆಯ್ತಾ? ಓಕೆಪ್ಪ. ಹಾಗೆ ಪ್ರೀತಿಗೂ ಹೇಳ್ಬಿಡು. ಆಯ್ತಪ್ಪ. ಅಮ್ಮ ಆರಾಮಾಗಿದ್ದಾರೆ ತಾನೆ? ಹಾ, ಆರಾಮಾಗಿದ್ದಾಳೆ. ಏನೋ ಕೆಟ್ಟ ಕನ್ಸು ಬಿತ್ತು ಅಂತ ಸ್ವಲ್ಪ ಗಾಬರಿ ಆಗಿದ್ದಾಳೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಬೇಗ ಮನೆಗೆ ಬನ್ನಿ. ಆಯ್ತಪ್ಪ, ಅಮ್ಮಂಗೆ ಆರಾಮಾಗಿರೋದಕ್ಕೆ ಹೇಳಿ. ಸರಿನಪ್ಪ. ಅಖಿಲ, ಅವ್ರು ಹೋಗ್ತಿರೋದು ಮೀಟಿಂಗ್ ಅಟೆಂಡ್ ಮಾಡಕ್ಕೆ. ವಾಪಸ್ ಬಂದ್ಬಿಡಿ ಅಂತ ಹೇಳ್ತಾ ಇದೆಯಲ್ಲ. ನಿನಗ್ ಬಂದಿರೋ ಯೋಚನೆಗೆ ಅವ್ರನ್ನೆಲ್ಲ ಯಾಕೆ ಕಾಬರಿ ಪಡಿಸ್ತಾ ಇದೀಯಾ? ಹಾಗಲ್ಲ ರಘು. ಈಗ ಮೀಟಿಂಗ್ ಮುಗಿಸ್ಕೊಂಡು ಬೇಗ ಮನೆಗೆ ಬನ್ನಿ ಅಂತ ಹೇಳಿದ್ದೀನಿ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಓಕೆನಾ? ರಘು, ನೀವೇನೇ ಹೇಳಿದ್ರು ನನ್ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ. ಇಲ್ಲ, ಸ್ವಲ್ಪ ಆರಾಮಾಗಿರೋ, ಅವ್ರಿಗೆ ಏನು ಆಗಲ್ಲ. ಬಾ, ನೀನ್ ಸ್ವಲ್ಪ ರೆಸ್ಟ್ ತಗೋ. ಕಮ್ ಆನ್ ರಘು. ಕಮ್ ಆನ್ ಅಖಿಲ, ನನ್ ಮಾತು ಕೇಳಲ್ವಾ ನೀನು? ಕಮ್, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಜನನಿ, ಅಕ್ಕನ್ಗೇನ್ ಕನ್ಸ್ಬಿಟ್ಟು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ ಗೊತ್ತಿಲ್ಲ ಚಿಕ್ಕತ್ತೆ. ನೀನ್ ಬಿಡು ತಾಯಿ, ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ದೇ ಇರೋಳ್ ತರ ಇರ್ತೀಯ. ನೀನ್ ಹೇಳ್ದಿದ್ರೇನು, ನಾನೇ ಆಮೇಲೆ ಅಕ್ಕನ ಹತ್ರ ಕೇಳಿ ತಿಳ್ಕೊತೀನಿ. ನಿಮ್ಮ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಸರ್. ನಾನಿರೋ ಲೊಕೇಶನ್ ಕಳಿಸ್ತೀನಿ, ಆದಷ್ಟು ಬೇಗ ಬನ್ನಿ. ಹರೀಶ್, ಹರೀಶ್ ಇಲ್ಲೇ ಎಲ್ಲೋ ಇದ್ದಾರೆ. ವಾವ್, ಲೊಕೇಶನ್ ಕಳಿಸಿದ್ರು. ಅಂತೂ ಹರೀಶ್ ನ ಮೀಟ್ ಮಾಡೋ ಟೈಮ್ ಬಂದೇ ಬಿಡ್ತು. ಈ ವಿಷಯ ಫಸ್ಟ್ ಜನನಿಗೆ ಹೇಳ್ಬೇಕು. ಅತ್ತೆ ಗಾಬರಿ ಆಗಿರೋದನ್ನ ನೋಡ್ತಾ ಇದ್ರೆ ಯಾಕೋ ನನಗೂ ಗಾಬರಿ ಆಗ್ತಿದ್ಯಲ್ಲ. ಯಾವುದಕ್ಕೂ ಪ್ರೀತಿಗೊಂದು ಫೋನ್ ಮಾಡಿ ನೋಡೋಣ. ಹಲೋ ಜನನಿ, ಒಂದು ಗುಡ್ ನ್ಯೂಸ್. ಗುಡ್ ನ್ಯೂಸ್? ಏನ್ ಪ್ರೀತು? ಅಂತೂ ಹರೀಶ್ ಸಿಕ್ಕಿದ್ರು. ಏನ್ ಹೇಳ್ತಿದ್ಯ ಪ್ರೀತು, ಹರೀಶ್ ಸಿಕ್ಕಿದ್ರ? ಕಣ್ಣಿನ ಹುಡುಗಿ ಬಗ್ಗೆ ಕೇಳ್ದ್ಯಾ? ಅವ್ರು ಏನ್ ಹೇಳಿದ್ರು? ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಹರೀಶ್ ಮೀಟ್ ಮಾಡ್ಬೇಕು. ಅಂದ್ರೆ ಹರೀಶ್ ಮೆಸೇಜ್ ಮಾಡಿ ನಿಮ್ ಹತ್ರ ಮಾತಾಡ್ಬೇಕು ಅಂತ ಅವ್ರ ಲೊಕೇಶನ್ ಕಳ್ಸಿದಾರೆ. ನನಗೆ ಅಲ್ಲಿ ಹೋಗ್ತಾ ಇದ್ದೀನಿ. ಹೌದಾ? ಸರಿ ಸರಿ, ಬೇಗ ಅವ್ರ ಹತ್ರ ಮಾತಾಡಿ ನನ್ಗೊಂದು ಗುಡ್ ನ್ಯೂಸ್ ಕೊಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸಿನ. ಪ್ರೀತು, ನಿನೀಗ ಭಾವ ಮತ್ತೆ ಪಾರ್ವತಿ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಭಾವ ಕೇಳಿದ್ರೆ ಏನ್ ಹೇಳ್ತೀಯಾ? ಆಸ್ ಯೂಶುವಲ್ ಫ್ರೆಂಡ್ ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತೀನಿ. ಹೇಗೂ ಬ್ರೋ ಜೊತೆ ಪಾರ್ವತಿ ಇದ್ದಾಳಲ್ಲ. ಬ್ರೋ ಏನು ಅನ್ನಲ್ಲ, ಬ್ರೋ ಜೊತೆ ಪಾರ್ವತಿ ಇದ್ರೆ ಇಡೀ ಅರಸನ್ಕೋಟೆ ಇದ್ದಂಗೆ. ಅದು ಕರೆಕ್ಟ್. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಬಾಯ್. ಸರಿ ಪ್ರೀತು, ಹುಷಾರು. ಬಾಯ್. ಯಜಮಾನ್ರೆ, ನೀವ್ ನಿಮ್ ಕಣ್ಣಿನ ಹುಡುಗಿ ಅಂದ್ರೆ ನಾನ್ ಸಿಗ್ಲಿ ಅಂತ ಈ ವ್ರತ ಮಾಡಿದ್ರೆ? ನಾನು ಅರಸನ್ಕೋಟೆಗೆ ಬಂದಿರೋ ಗಂಡಾಂತರ ತಪ್ಸೋ ಉದ್ದೇಶದಿಂದ ನಿಮ್ ಜೊತೆಯಾಗಿ ಈ ವ್ರತದಲ್ಲಿ ಭಾಗಿಯಾಗ್ತಿದ್ದೀನಿ. ದೇವ್ರೆ,
ಆದಷ್ಟು ಬೇಗ ನಮ್ ಯಜಮಾನ್ರ ಆಸೆನ ನೆರವೇರಿಸೋ ಜೊತೆಗೆ ಬಂದಿರೋ ಗಂಡಾಂತರನ ತಪ್ಪಸಪ್ಪ. ನನ್ಗೋಸ್ಕರ ನೀನ್ ಎಷ್ಟೊಂದು ಕಷ್ಟಪಡ್ತಾ ಇದೀಯ ಪಾರ್ವತಿ, ನನ್ಗನ್ಸತ್ತೆ ಬಹುಶಃ ನಿನ್ನ ಆ ದೇವರು ನನಗೋಸ್ಕರ ನಮ್ಮನೆಯವ್ರಿಗೋಸ್ಕರ ಅಂತಾನೆ ಕಳ್ಸ್ಕೊಟ್ಟಿದ್ದಾನೆ ಅಂತ. ಹರೀಶ್ ಅಂತ ಸುಳ್ಳಲ್ಲಿ ನನ್ನ ಕರೆಸ್ಕೊಂಡ್ರಿ ಇಲ್ಲಿ ಯಾರು ನೀವೆಲ್ಲ? ನಿನ್ನ ಪಾಲಿಗೆ ಯಾವಾಗಿಂಗಿರಲ್ಲ ಕಣ. ಇತ್ತೀಚೆಗೆ ಹರೀಶ್ ವಿಷಯ ಹೇಳ್ಬೇಕು ಅಂತ ಯಾವುದೋ ಹೆಂಗ್ಸು ಪ್ರೀತುಗೆ ಮೆಸೇಜ್ ಮಾಡಿ ಕರೆಸ್ಕೊಂಡ್ರು, ಆದ್ರೆ ಆ ಹೆಂಗ್ಸು ಆಕ್ಸಿಡೆಂಟ್ ಸತ್ತೋದ್ರು. ಆ ಹೆಂಗ್ಸಿನ ಸಾವಿಗೆ ಪ್ರೀತು ಸಾಕ್ಷಿಯಾಗಿದ್ದಾನೆ. ಅಂದ್ರೆ ಪ್ರೀತುಗೆ ಏನಾದ್ರೂ ಅಪಾಯ ಇದೆಯಾ? ದೇವ್ರೆ, ಇವತ್ತು ನಮ್ಮ ಮಕ್ಕಳು ನನಗೆ ಹೇಳದೆ ಆಫೀಸಿಗೆ ಹೋಗಿದ್ದಾರೆ. ಅವ್ರಿಗೇನೋ ತೊಂದರೆ ಆಗುತ್ತೆ ಅಂತ ನನ್ನ ಮನ್ಸಿಗೆ ಭಯ ಆಗ್ತಿದೆ. ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಅದನ್ನ ಭಗವಂತನ ಮುಂದೆ ನಿಷ್ಠೆಯಿಂದ ಬೇಡ್ಕೊಳ್ಳಿ. ಅದೇನಾದ್ರೂ ಒಲಿಯೋ ಹಾಗಿದ್ರೆ ಅದ್ರ ಫಲ ಈಗಲೇ ಗೊತ್ತಾಗುತ್ತೆ. ದೇವ್ರೆ, ಇಷ್ಟು ದಿನ ಯಾವ ಹುಡುಗಿಗೋಸ್ಕರ ಹಗಲು ರಾತ್ರಿ ಅಂತ ಕಷ್ಟಪಡ್ತಾ ಇದ್ನೋ ಆ ನನ್ನ ಕಣ್ಣಿನ ಹುಡುಗಿ ಎಲ್ಲಿದ್ರು ಆದಷ್ಟು ಬೇಗ ನನ್ನ ಮುಂದೆ ಬರೋ ಹಾಗೆ ಮಾಡಪ್ಪ. ದೇವ್ರೆ, ಯಜಮಾನ್ರು ಅವ್ರ ಕಣ್ಣಿನ ಹುಡುಗಿ ಬಗ್ಗೆನೆ ಬೇಡ್ಕೊಂಡಿರ್ತಾರೆ ಅಂತ ನಂಗೆ ಗೊತ್ತು. ಆದರೆ ಸದ್ಯದ ಸ್ಥಿತಿಲಿ ನನಗೆ ಅದಕ್ಕಿಂತ ಮುಖ್ಯವಾಗಿ ಅರ್ಸನ್ ಕೋಟೆಗೆ ಬಂದಿರೋ ಗಂಡಾಂತರ ತಪ್ಪಬೇಕು. ಇದೇ ನನ್ನ ಕೋರಿಕೆ ದೇವ್ರೆ. ಹೇಗಾದರೂ ಮಾಡಿ ನಿನ್ ಕತೆ ಇವತ್ ಫಿನಿಶ್ಡ್ ಪ್ರೀತು. ರೆಸ್ಟ್ ಇನ್ ಪೀಸ್. ಪ್ರೀತು,
ಪ್ರೀತು ಏನೋ ತೊಂದರೆ ಆಗಿದೆ. ಏನ್ ಆಗಲ್ಲ, ಸಮಾಧಾನ ಮಾಡ್ಕೋ. ಜನ ಹೋಗಮ್ಮ, ಒಂದ್ ಗ್ಲಾಸ್ ನೀರು ತಗೊಂಡ್. ಕಲ್ಪನೆ ಅಲ್ಲ ರಘು, ನಂಗ್ ನಿಜವಾಗ್ಲೂ ಅನ್ನಿಸ್ತಿದೆ ಪ್ರೀತು ಏನೋ ಅಪಾಯ ಆಗಿದೆ. ನಂಗೇನಾಗಲ್ಲ, ಸಮಾಧಾನ ಮಾಡ್ಕೋ ಬಾ ನೀನು. ಏನಿದೆಲ್ಲ ಆದಿ, ನೀವಿಬ್ರು ದೀಪ ಹಚ್ಚಕ್ ಹೊರಟಿದ್ರ? ಯಾಕ್ ನೀವಿಬ್ರು ದೀಪ ಹಚ್ತಿದ್ರಿ? ಕಣ್ಣಿನ ಹುಡುಗಿ ಸಿಗೋದಿಕ್ಕೋಸ್ಕರ ಮಾಡಿರೋ ವ್ರತ ಅಂತ
ಅಮ್ಮಗೆ ನಾನು ಹೇಗೆ ಹೇಳೋದು? ಅವ್ರ ಪ್ರಶ್ನೆ ನಾನು ಹೇಗೆ ಉತ್ತರ ಕೊಡ್ಲಿ? ದೇವ್ರೆ, ನೀನೇ ಹೇಗೆ ನನಗೆ ದಾರಿ ತೋರಿಸ್ಬೇಕು. ಅಮ್ಮ, ಆಗ್ಲೇ ಮಾರ್ಕೆಟ್ ಇಂದ ಬರುವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಹೇಳದ್ನಲ್ಲ, ಅಲ್ಲಿ ಅರ್ಚಕರು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಿರೋದ್ರಿಂದ ಕೆಲವ್ರ ಮನ್ಸನ್ನ ಅನಗತ್ಯ ಆತಂಕ ಕಾಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅರಸನ್ ಕೋಟೆ ಅವರು ಹೊರತಲ್ಲ ಅಂತಂದ್ರು. ನನಗ್ ತುಂಬಾ ಆತಂಕ ಆಗಿ ಇದಕ್ ಪರಿಹಾರ ಏನು ಅಂತ ಕೇಳ್ದೆ. ದೇವ್ರ ಪ್ರಸಾದ ಅಂತ ಈ ಎಣ್ಣೆ ಕೊಟ್ರು. ಈ ಎಣ್ಣೆಯಿಂದ ಮನೆ ಹಿರಿಮಗ ನಂದಾದೀಪ ಹಚ್ಚಿದ್ರೆ ಈ ಮನೆಗ್ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಈ ಮನೆಯವ್ರ ಎಲ್ರಿಗೂ ಶಾಂತಿ ಸಮಾಧಾನ ಸಿಗುತ್ತೆ ಅಂದ್ರು. ಅದಕ್ಕೆ ಯಜಮಾನ್ರಿಗ್ ದೀಪ ಹಚ್ಚೋದಕ್ ಸಹಾಯ ಮಾಡ್ತಿದ್ದೆ ಅಮ್ಮ. ಇವಳು ಆದಿತ್ಯನ ಸಹಾಯ ಮಾಡಕ್ ಹೋಗಿರ್ಲಿಲ್ಲ ಅಕ್ಕ, ಅವನ ಜೊತೆ ಸೇರ್ಕೊಂಡು ದೀಪ ಹಚ್ಚಕ್ ಹೋಗಿದ್ಲು. ನಿಜವಾಗ್ಲೂ ನನ್ ಮಾತ್ ನಂಬಿ ಅಕ್ಕ. ಹೌದಾ ಆದಿ, ದಾಮಿನಿ ಹೇಳ್ತಾ ಇರೋದ್ ನಿಜಾನ? ಇಲ್ಲ ಅಮ್ಮ, ಪಾರ್ವತಿ ನನಗೆ ಸಹಾಯ ಮಾಡ್ತಾ ಇದ್ಲು ಅಷ್ಟೇ. ಸರಿ ಆದಿ, ದೀಪ ಹಚ್ಚಪ್ಪ. ದೇವ್ರ ದಯದಿಂದ ಯಾರಿಗೂ ಕೆಟ್ಟದ್ದಾಗದೆ ಹೋದ್ರೆ ಸಾಕು. ಇದು ದೇವರ ದೀಪದ ಉರಿಸಿದ ಎಣ್ಣೆ. ಇದನ್ನ ಅರಸನ ಕೋಟೆಯಲ್ಲಿ ನಂದಾದೀಪಕ್ಕೆ ಹಾಕಿ ನೀವಿಬ್ರು ಜೊತೆಯಲ್ಲಿ ಹಚ್ಚಬೇಕು. ಯಾವ ಕಿಟಕಿನೂ ತೆಗ್ದಿಲ್ಲ, ಗಾಳಿನೂ ಬಂದಿಲ್ಲ, ದೀಪ ಹೆಂಗಪ್ಪ ಹಾರೋಯ್ತು? ಆದಿ, ಮತ್ತೆ ಹಚ್ಚಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿದ್ರ ಅಕ್ಕ, ಈಗಲಾದ್ರೂ ನಿನ್ ಕಣ್ಣಾರ ನೋಡಿದ್ರ ನಮ್ಮ ಮನೆ ಮಗ ನಂದ ದೀಪ ಹಚ್ಚತಾ ಇದ್ರೆ ಅವನ್ ಕೈ ಜೊತೆ ಕೈ ಜೋಡಿಸಿ ಇವಳು ದೀಪ ಹಚ್ಚಿದ್ಲು, ಮನೆ ಕೆಲಸದವಳು. ನಾನ್ ಆವಾಗ್ಲೇ ಹೇಳ್ದೆ, ನೀವ್ ನಂಬ್ಲಿಲ್ಲ ನನ್ ಮಾತು. ಈಗ್ಲಾದ್ರೂ ನನ್ ಮಾತನ್ನ ನಂಬಿಕೆ ಬಂತ? ಚಿಕ್ಕಮ್ಮ, ಯಾಕೆ ಸುಮ್ಸುಮ್ನೆ ಏನೇನೋ ಮಾತಾಡ್ತಾ ಇದ್ದೀರಾ? ದೀಪ ಆರೋಗ್ಯವಾಗಿತ್ತು, ಅದಕ್ಕೆ ಪಾರ್ವತಿ ಕೈ ಹಿಡಿದ್ಲು, ಅದ್ರ ತಪ್ಪೇನಿದೆ? ಅಲ್ಲಪ್ಪ ಆದಿತ್ಯ, ನಾನು ಅವಳಿಗೆ ಯಾವಾಗ ಏನ್ ಹೇಳಿದ್ರು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀಯಲ್ಲ, ನಾನು ಹೇಳಿದ್ದೇನಾದ್ರು ತಪ್ಪಿತ್ತ? ಅಕ್ಕ, ನೀವೇ ನೋಡ್ಲಿಲ್ವಾ ಅಕ್ಕ? ದಾಮಿನಿ, ವಿತಂಡ ವಾದ ಮಾಡಬೇಡ. ಯಾವ್ದಕ್ಕೆ ಆದ್ರೂ ಒಂದು ಮಿತಿ ಇರಬೇಕು.